ನಮಸ್ಕಾರ ಎಲ್ಲರಿಗೂ ಫ್ರೆಂಡ್ಸ್ ಇವತ್ತು ನಾನು ಈಜಿಯಾಗಿ ಮತ್ತು ಸಿಂಪಲ್ ಆಗಿ ಒಂದು ರೆಸಿಪಿ ತೋರಿಸ್ಕೊಡ್ತೀನಿ ರೀ ಕ್ಯಾಪ್ಸಿಕಂ ಹೇಗೆ ಬುರ್ಜಿ ಮಾಡಿ ತೋರಿಸ್ತೀನಿ ರೀ ಹೆಂಗೆ ಮಾಡೋದು ಏನೇನು ಸಾಮಗ್ರಿ ಬೇಕಂತ ನೋಡೋಣ ರೀ ಮೊದಲೇದಾಗಿ ನಾನು ಇಲ್ಲಿ ದಪ್ಪ ಆಗಿರೋದು ಒಂದು ಕ್ಯಾಪ್ಸಿಕಂ ತೊಗೊಂಡು ಈ ಥರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ರೀ ನಾನಿಲ್ಲಿ ಐದು ಎಗ್ ತೊಗೊಂಡಿದ್ದೀನಿ ರೀ ಅಂದರೆ ಮೊಟ್ಟೆ ತೊಗೊಂಡಿದ್ದೀನಿ ರೀ ಇಲ್ಲಿ ಸ್ವಲ್ಪ ಕಾಳುಮೆಣಸಿನ ಪುಡಿ ಒಂದು ಮೆಣಸಿನಕಾಯಿ ತೊಗೊಂಡಿದ್ದೀನಿ ರೀ ಜಾಸ್ತಿ ಖಾರ ಇಲ್ಲ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಇನ್ನೊಂದು ಸ್ವಲ್ಪ ಇಲ್ಲಿ ಖಾರದ ಪುಡಿ ತೊಗೊಂಡಿದ್ದೀನಿ ರೀ ಅಚ್ಚ ಖಾರದ ಪುಡಿ ಮತ್ತು ಸ್ವಲ್ಪ ಬಟರ್ ತೊಗೊಂಡಿದ್ದೀನಿ ರೀ ನಾ ಈಗ ನಾನು ಗ್ಯಾಸ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಬಟರ್ ಹಾಕೋ ರೀ ಬಟರ್ ಅಂದರೆ ಬೆಣ್ಣೆ ನೀವು ಬೆಣ್ಣೆ ಇಲ್ಲಾಂದ್ರೆ ತುಪ್ಪ ಕೂಡ ಸೇರಿಸ್ಕೋಬೋದು ಅದರ ಸ್ವಲ್ಪ ಎಣ್ಣೆ ಕೂಡ ಹಾಕೋತೀನಿ ರೀ ನಾ ಹಸಿಮೆಣಸಿಕ ಹಾಕೋ ರೀ ಈಗ ಕ್ಯಾಪ್ಸಿಕಮ್ ಹಾಕೋ ರೀ ಇದರಲ್ಲಿ ಈಗ ಮ್ಯಾಗ ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಸಿಮ್ಮಲ್ಲಿ ಇಟ್ಕೋ ರೀ ಸ್ವಲ್ಪ ಮೆತ್ತಗಾಲ್ರಿ ಇದು ಈಗ ನಾವು ಮೊಟ್ಟೆಯನ್ನು ತೊಗೊಂಡಿಲ್ರಿ ಎಗ್ಸ ಒಡ್ಕೊಂಡು ಇಟ್ಕೋರಿ ಇದು ನೀವು ಜಾಸ್ತಿ ಮಾಡ್ಕೋತೀರ ಅಂದ್ರೆ ಜಾಸ್ತಿ ಮಾಡ್ಕೋಬಹುದು ಈಗ ನಾನು ಎಲ್ಲ ನಾನು ತಗೊಂಡಷ್ಟು ಎಗ್ಸ ಹಾಕೊಂಡಿದ್ದೀನಿ ರೀ ಅದಕ್ಕೆ ಸ್ವಲ್ಪ ಅಂದ್ರೆ ಸ್ವಲ್ಪ ಖಾರ ಹಾಕೋ ರೀ ಇಲ್ಲಿ ಬ್ಲ್ಯಾಕ್ ಪೇಪರ್ ಬಿ ಹಾಕೋರಿಂದ ಕಾಳುಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊರಿ ಸ್ವಲ್ಪ ಸರಿಯಾಗಿ ಮ್ಯಾರಿನೇಟ್ ಮಾಡ್ಕೋರಿ ಇದು ಈಗ ಎರಡರಿಂದ ಮೂರು ನಿಮಿಷ ಆಗಿದ್ರಿ ಅದರಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳಕ್ಕ ಈಗ ನೀವೇನು ಎಗ್ ಮಿಕ್ಸ್ ಮಾಡ್ಕೊಂಡ್ರಲ್ಲ ಅದು ಹಾಕೋರಿ ಈಗ ಒಂದು ಎರಡು ನಿಮಿಷ ಮ್ಯಾಗ ಮುಚ್ಚಿ ಬಯಸ್ಕೊರೋದು ತೆಗೆದು ಒಂದ್ಸಲ ಮಿಕ್ಸ್ ಮಾಡ್ಕೊರಿ ರೆಡಿ ಆಗ್ಯದ ಮಿಕ್ಸ್ ಮಾಡ್ಕೊಂಡಿದ್ದೀನಿ ರೀ ನಾ ಈಗ ನಾನು ಗ್ಯಾಸ್ ಸ್ಟವ್ ಬಂದ್ ಮಾಡಿದ್ದೀನಿ ರೀ ಕ್ಯಾಪ್ಸಿಕಮ್ ಎಗ್ ಬುರ್ಜಿ ಇವತ್ತ ನಾನು ನಿಮಗೋಸ್ಕರ ರೆಡಿ ಮಾಡಿದ್ದೀನಿ ರೀ ನೀವು ಒಂದ್ಸಲ ಟ್ರೈ ಮಾಡಿ ಟೇಸ್ಟಿ ಆಗಿರ್ತದ್ರಿ ಮತ್ತು ಇದು ಬ್ರೆಡ್ ಮತ್ತು ರೊಟ್ಟಿ ಜೊತೆ ಚಪಾತಿ ಜೊತೆ ಭೀ ಟೇಸ್ಟಿನಾಗಿರ್ತದ್ರಿ ನೀವು ಒಂದ್ಸಲ ಟ್ರೈ ಮಾಡ್ತಿರತ್ತೆ ಅನ್ಕೊಂಡಿದ್ದೀನಿ ನಾನು ಮಾಡಿರೋ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಎಲ್ಲರಿಗೂ ಪ್ಲೀಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನ್ ಕೂಡ ಆಗ್ರಿ ಧನ್ಯವಾದ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್